ಇಲ್ಲಿ ಬಂದು ಮೂರೇ ವಾರದಲ್ಲಿ ನಮ್ಮ ಮಿರಕಲ್ ಆಯ್ತು. 30 ವರ್ಷ ಇಲ್ಲಿ ಮೂರು ವಾರ ಇಲ್ಲರಿ. ಹಾ 30 ವರ್ಷದಿಂದ ಬೇರೆ ಕಡೆ ಆಗ್ತಿದ್ರು, ಮೂರೇ ವಾರದಲ್ಲಿ ನಮ್ಗೆ ಆಯ್ತು. ನನಗೆ ಕೆಲಸ ಇರಲಿಲ್ಲ, ದುಡ್ಡು ಇರಲಿಲ್ಲ, ಮೂರನೇ ವಾರದಲ್ಲಿ 2 ಲಕ್ಷ ರೂಪಾಯಿ ಕೆಲಸ ಬಂತು. ಮೂರು ವಾರದಲ್ಲಿ ಲುಕ್ ಅಟ್ ದಿಸ್ ಮಿರಕಲ್. ಇಲ್ಲಿಂದ ಹೋಗಿದ್ದು ಎಲ್ಲ ಕೆಲಸಗಳು ನಾವು ಬಂದು ಮೂರನೇ ವಾರಕ್ಕೆ ನಮ್ಗೆ ಎಲ್ಲ ಅದ್ಭುತಗಳಾಯ್ತು. ಮತ್ತೆ ಅವನಿಗೆ ಕಾಯಿಲೆ ಕಾಯಿಲೆಕಲ್ಲ ಹಿಂದಿಂದ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಮೇಲಾಗ್ತಿಲ್ಲ, ಕಾಯಿಲೆ ಫುಲ್ಲು ಕಾಯಿಲೆ ಫುಲ್ಲು ಕಾಯಿಲೆ. ಇವನು 4 ತಿಂಗಳು ಮಗುವಾಗಿಂದನೂ ಮಗುವಿಂದ ಇಲ್ಲಿವರೆಗೂ ಅವನಿಗೆ ಕಾಯಿಲೆ ಕಾಯಿಲೆ ಕಾಯಿಲೆ. ಏನು ಮಾಡಿದ್ರು ಯಾವ ಆಸ್ಪತ್ರೆಗಳು ನಾರ್ಮಲ್ ಅಂತಾರೆ, ಮತ್ತೆ ದುಡ್ಡು ಮಾತ್ರ ಖರ್ಚಾಗ್ತದೆ, ದುಡ್ಡು ಖರ್ಚಾಗುತ್ತೆ, ರಿಪೋರ್ಟ್ ಎಲ್ಲ ನಾರ್ಮಲ್ ನಾರ್ಮಲ್ ಬರ್ತಾರೆ. ಆಮೇಲೆ ಒಂದು ನೀವು ಒಂದು ಕನ್ಸಲ್ಟ್ ಬಂದ್ರೆ ನಮಗೆ, ನೀವು ಅರ್ಕೆ ತೀರಿಸಿಲ್ಲ ಅಂತ. ನಾನು ಯಾವಾಗ ಗೊತ್ತು ನಿಮಗೆ, ನಮ್ಗೆ ನಮ್ಗೆ ಕನ್ಸಲ್ಟ್ ಬಂದು ಕಾಣಿಸ್ಕೊಂಡ್ರಿ ಅರ್ಕೆ ತೀರಿಸಿಲ್ಲ ಅಂತ. ನಾನು ಸಡನ್ ಆಗಿ ನೆನಪು ಮಾಡ್ಕೊಂಡು ಅಲ್ಲಿ ಅರ್ಕೆ ತೀರಿಸೋದು ನಮ್ಗೆ ಇಲ್ಲ, ನಾವು ಮಾಡಿರೋದು ಸರಿಯಾಗಿಲ್ಲ ಅಂತ. ಈಗ ಅವನ ತೂಕದ ನಾವು ಈಗ ದುಡ್ಡು ತಂದಿದ್ದೆ. ಎಷ್ಟು ತೂಕ ಇದೆ ಅವನು? 53 ಕೆಜಿ ಇದನ್ನ, 53 ಕೆಜಿ ದುಡ್ಡು ತಂದಿದ್ದೆ. 53 ಕೆಜಿ ನಾವು ಅರ್ಕೆ ಮಾಡಿ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ನು ನಡ್ಕೊಂಡು ಓಡಾಡ್ತಾನೆ ಜನಗವನ. ಅಮೇಸಿಂಗ್ ಅಮೇಸಿಂಗ್. ಜನಗವ್ ಏನಿಲ್ಲ ತೊಂದರೆ ಇಲ್ಲ, ಸಾಲ್ಯೂ ನಡೆಯಕ್ಕೆ ಆಗ್ತಿಲ್ಲ, ಇಲ್ಲಿ ಅರಕೆ ಮಾಡಕ್ ಮುಂಚೆ ಇದಾಗಿತ್ತು ಅವನಿಗೆ. ಸೊ ಆಮೇಲೆ ಬಿದ್ದದ್ದು ಪ್ರಾಚಾರ ಆಗಿದೆ, ಪ್ರಾಚಾರ ಆಗಿ ಅವನು ಎಕ್ಸ್ರೇದಲ್ಲಿ ಸ್ವಲ್ಪ ಓಪನ್ ಆಗಿದೆ. ಆವತ್ತಿಂದನು ಬರೀ ಪ್ರೇಯರ್ ಎಣ್ಣೆ ಹಚ್ಚಿದ್ವಿ, ಒಂದೆರಡು ಕಡೆ ಕಟ್ ಆಗಿ ಸೊಕ್ ಕಳಿಸಿದ್ವಿ, ಅದು ಏನಾಗಿಲ್ಲ. ಪ್ರೇಯರ್ ಎಣ್ಣೆ ಹಚ್ಚಿದ್ರು ಚೆನ್ನಾಗಿ ಓಡ. ಪ್ರಾರ್ಥನೆ ಹಾಕಿದ್ಮೇಲೆ ಅದ್ಭುತ. ತುಂಬಾನೇ ಕುಡಿತಾ ಇದ್ರು, ತುಂಬಾನೇ ಕುಡಿತಾ ಇದ್ರು. ಎಷ್ಟು ಲೀಟ್ರು? ಮನೆಗೆ ಬಂದ್ರೆ ಏನ್ ಬರ್ತಾರೋ ಅನ್ಸ್ಬಿಡ್ತಾ ಇತ್ತು. ಇಲ್ಲಿ ಒಂದು ವಾರ ಕರ್ಕೊಂಡು ಬಂದೆ, ಎರಡನೇ ವಾರದಲ್ಲಿ ಬಿಟ್ಬಿಟ್ರು. ಒಂದೇ ವಾರದಲ್ಲಿ ಬಂದವರು ಎಷ್ಟು ವರ್ಷ ಕುಡಿತಿದ್ರು? ನಿಮ್ಮ ಮದುವೆ ಮುಂಚೆಯಿಂದ ಕುಡಿತಿದ್ದಾರೆ? ಹಾ, 20 ವರ್ಷದಿಂದ ಕುಡಿತಿದ್ರು. ಓಕೆ, ಇಲ್ಲಿ ಬಂದು ಒಂದೇ ವಾರ ಅಂತಂದ್ರಿ. ಸೊ ಯಾವ್ದು ರಿಹಾಬಿಲಿಟೇಷನ್ ಅದಕ್ಕೆ ಯಾವ ಸೆಂಟರ್ಗೆ ನೀವು ಹೋಗ್ಲಿಲ್ಲ? ಇಲ್ಲಿ ಓಡೋದು ಅಷ್ಟೇ, ಬರೀ ಏನಿಲ್ಲ, ನಮ್ಗೇನು ಆಗಿಲ್ಲ. ಇಲ್ಲಿ ಬಂದ್ರಿ, ಮೊದಲನೇ ವಾರ ಎರಡನೇ ವಾರದಲ್ಲಿ ಎಲ್ಲ ಕ್ಲೋಸ್. ನಮ್ಗೆ ಈಗ 4 ಜನ ಮನೇಲಿ ಕುತ್ಕೊಂಡು ನೆಮ್ಮದಾಗಿ ಊಟ ಮಾಡ್ತಿದ್ವಿ. ಕರ್ತನ ವಾಕ್ಯ ನೋಡ್ರಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ನಮ್ಮ ಮನೆಯವ್ರು ನೋಡ್ತಾ ಇದ್ರು. ನಾನು ಯೂಟ್ಯೂಬಲ್ಲಿ ಅವ್ರು ನೋಡ್ತಾ ಇರ್ಬೇಕಾದ್ರೆ ವಾಕ್ಯ ನೋಡಿ ಕೇಳ್ತದೆ, ಆದರೆ ನನಗೆ ಒಂಥರ ಅನುಮಾನ. ಏನಕ್ಕಂದರೆ ಮಂಗಳೂರಲ್ಲಿ ಚರ್ಚ್ಗೆ ಹೋಗ್ಬೇಕಂದ್ರೆ ಏನು ಅಪಾಯಿಂಟ್ಮೆಂಟ್ ತಗೋಬೇಕೇನೋ, ಇಲ್ಲ ನಮ್ಮಂಥವ್ರು ಅಲ್ಲಿ ಬಿಡ್ತಾರಲ್ವೋ ಅಂತ ಹೇಳ್ಬಿಟ್ಟು ಒಂದು ಅನುಮಾನದಲ್ಲಿದ್ವಿ. ನಾವು ಬೇರೆ ಚರ್ಚ್ಗೆ ಹೋಗ್ತಾ ಇದ್ವಿ, ಒಂದು 30 ವರ್ಷದಿಂದ ಬೇರೆ ಚರ್ಚ್ಗೆ ಹೋಗ್ತಾ ಇದ್ವಿ. 30 ವರ್ಷದಿಂದ ಇಲ್ಲಿ ಬಂದು ಮೂರೇ ವಾರದಲ್ಲಿ ನಮ್ಗೆ ಮಿರಕಲ್ ಆಯಿತು. 30 ವರ್ಷ ಇಲ್ಲಿ ಮೂರು ವಾರ ಇಲ್ಲರಿ. ಹಾಂ, 30 ವರ್ಷದಿಂದ ಬೇರೆ ಕಡೆ ಆಗ್ತಿದ್ರು, ಮೂರೇ ವಾರದಲ್ಲಿ ನಮ್ಗೆ ಆಯಿತು. ನನಗೆ ಕೆಲಸ ಇರಲಿಲ್ಲ, ದುಡ್ಡು ಇರಲಿಲ್ಲ, ಮೂರನೇ ವಾರದಲ್ಲಿ 2 ಲಕ್ಷ ರೂಪಾಯಿ ಕೆಲಸ ಬಂತು. ಮೂರು ವಾರದಲ್ಲಿ ಲುಕ್ ಅಟ್ ದಿಸ್ ಮಿರಕಲ್. ಇಲ್ಲಿಂದ ಹೋಗಿದ್ದು ಎಲ್ಲ ಕೆಲಸಗಳು ನಾವು ಬಂದು ಮೂರನೇ ವಾರಕ್ಕೆ ನಮ್ಗೆ ಎಲ್ಲ ಅದ್ಭುತಗಳಾಯಿತು. ನನ್ನ ಮಗನಿಗೆ ಒಂದು ಅರ್ಕೆ ಮಾಡ್ಕೊಂಡಿದ್ವಿ ಬೇರೆ ಚರ್ಚಲ್ಲಿ. ಅರ್ಕೆ ಅಂದರೆ ಅವನು ತುಲಾಭಾರ ಮಾಡಿಸಿವಿ ಅಂತ. ತುಲಾಭಾರ ತುಲಾಭಾರ ಅವನೊಂದು ಕಡೆ, ದುಡ್ಡು ಒಂದು ಕಡೆ, ತಕ್ಕಡಿಲಿ ತಕ್ಕಡಿಲಿ ಆ ಥರ ಒಂದು ಅರ್ಕೆ ಮಾಡ್ಕೊಂಡಿದ್ವಿ. ಅಲ್ಲಿ ಮಾಡಿದ್ವಿ ಮತ್ತೆ ಅವನಿಗೆ ಕಾಯಿಲೆ ಕಾಯಿಲೆಕಲ್ಲ ಹಿಂದಿಂದ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಮೇಲಾಗ್ತಿಲ್ಲ, ಕಾಯಿಲೆ ಫುಲ್ಲು ಕಾಯಿಲೆ ಫುಲ್ಲು ಕಾಯಿಲೆ. ಇವನು 4 ತಿಂಗಳು ಮಗುವಾಗಿಂದನೂ 4 ತಿಂಗಳು ಮಗುವಿಂದ ಇಲ್ಲಿವರೆಗೂ ಅವನಿಗೆ ಕಾಯಿಲೆ ಕಾಯಿಲೆ ಕಾಯಿಲೆ. ಏನು ಮಾಡಿದ್ರು ಯಾವ ಆಸ್ಪತ್ರೆಗಳು ನಾರ್ಮಲ್ ಅಂತಾರೆ, ಮತ್ತೆ ದುಡ್ಡು ಮಾತ್ರ ಖರ್ಚಾಗ್ತದೆ, ದುಡ್ಡು ಖರ್ಚಾಗುತ್ತೆ, ರಿಪೋರ್ಟ್ ಎಲ್ಲ ನಾರ್ಮಲ್ ನಾರ್ಮಲ್ ಬರ್ತದೆ. ಆಮೇಲೆ ಮೊನ್ನೆ ಒಂದು 6 ತಿಂಗಳಲ್ಲಿ ನಮಗೆ ಇವನು ಮತ್ತೆ ಎಲ್ಲ ಬಿದ್ದೋಗಿ ಪ್ರಾಚಾರ ಆಗೈತೆ ಅಂತ ಸೊಂಟದಲ್ಲಿ ಅಂದ್ಕೋತಾ ಇದೆ. ಆಮೇಲೆ ಒಂದು ನೀವು ಒಂದು ಕನ್ಸಲ್ಟ್ ಬಂದ್ರೆ ನಮಗೆ, ನೀವು ಅರ್ಕೆ ತೀರಿಸಿಲ್ಲ ಅಂತ. ನಾನು ಯಾವಾಗ ಗೊತ್ತು ನಿಮಗೆ, ನಮ್ಗೆ ಕನ್ಸಲ್ಟ್ ಬಂದು ಕಾಣಿಸ್ಕೊಂಡ್ರಿ ಅರ್ಕೆ ತೀರಿಸಿಲ್ಲ ಅಂತ. ನಾನು ಸಡನ್ ಆಗಿ ನೆನಪು ಮಾಡ್ಕೊಂಡು ಅಲ್ಲಿ ಅರ್ಕೆ ತೀರಿಸೋದು ನಮ್ಗೆ ನೆನಪಿಲ್ಲ, ನಾವು ಮಾಡಿರೋದು ಸರಿಯಾಗಿಲ್ಲ ಅಂತ. ಈಗ ಅವನು ತೂಕದ್ದು ನಾವು ಈಗ ದುಡ್ಡು ತಂದಿದ್ದೆ. ಎಷ್ಟು ತೂಕ ಇದ್ದಾನ ಅವನು? 53 ಕೆಜಿ ಇದನ್ನ, 53 ಕೆಜಿ ದುಡ್ಡು ತಂದಿದ್ದಾನೆ. 53 ಕೆಜಿ ಹ್ಯಾವ್ ಯು ಎವರ್ ಸೀನ್ ಲೈಕ್ ದಿಸ್? 53 ಕೆಜಿ ತೂಕವಾಗಿದ್ದ ಈ ಹುಡುಗ ಜೀವನದಲ್ಲಿ ಎಲ್ಲ ಅನಾರೋಗ್ಯ ಇದ್ದವನು, ಇವತ್ತು ಸಂಪೂರ್ಣವಾಗಿ ಗ್ರೇಸ್ ಮಿನಿಸ್ಟರ್ಗೆ ಬಂದವನು. ಮೂರೇ ಡಾಕ್ಟ್ರ್ ಹೇಳಿದ್ರು
ಆತರ ಅದು ಯಕ್ಷ ತೆಗೆದ್ಮೇಲೆ ಆತರ ಪ್ರಾಚಾರ ಅದ್ರ ನಡೆಯೋಕೆ ಸಾಧ್ಯ ಇಲ್ಲ ಅಂದ್ರು. ನಾವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ನು ನಡ್ಕೊಂಡು ಓಡಾಡ್ತಾನೆ ಚೆನ್ನಾಗಿ. ಅವನ ಅಮೇಸಿಂಗ್ ಅಮೇಸಿಂಗ್ ಚೆನ್ನಾಗಿ ಏನಿಲ್ಲ ತೊಂದರೆ ಇಲ್ಲ. ಸಾಲು ನಡೆಯಕ್ಕೆ ಆಗ್ತಿಲ್ಲ ನಡೆಯಕ್ಕಾಗ್ತಿಲ್ಲ. ಇಲ್ಲಿ ಅರಿಕೆ ಮಾಡಕ್ ಮುಂಚೆ ಇದಾಗಿತ್ತು ಅವನಿಗೆ. ಸೊ ಆಮೇಲೆ ಬಿದ್ದದ್ದು ಪ್ರಾಚಾರ ಆಗಿದೆ, ಪ್ರಾಚಾರ ಆಗಿ ಅವನು ಯಕ್ಷದಲ್ಲಿ ಸ್ವಲ್ಪ ಓಪನ್ ಆಗಿದೆ. ಆವತ್ತಿಂದ ಬರೀ ಪ್ರೇಯರ್ ಎಣ್ಣೆ ಹಚ್ಚಿದ್ವಿ, ಒಂದೆರಡು ಕಡೆ ಕಟ್ಟಾಗಿ ಸೊಪ್ಪು ಕಳಿಸಿದ್ವಿ, ಅದು ಏನಾಗಿಲ್ಲ. ಪ್ರೇಯರ್ ಎಣ್ಣೆ ಹಚ್ಚಿ ಚೆನ್ನಾಗಿ ಓಡ ಪ್ರಾರ್ಥನೆ ಹಾಕಿದ್ಮೇಲೆ ಅದ್ಭುತ. ಈಗ ಅವ್ನು ತುಲಾ ಬರುತ್ತೆ ಇಲ್ಲಿ ತಕ್ಕಡಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆ ಕಡೆ ತೂಕ ಹಾಕೊಂಡು ಇವನ್ ಎಷ್ಟು ತೂಕವನ್ನ ಅಷ್ಟು ತೂಕ. ನಮ್ಮ ಹತ್ರ ತಕ್ಕಡಿ ಇಲ್ವಲ್ಲ, ನಾವು ಬೇರೆ ಕಡೆ ತೂಕ ಅದು ಇಲ್ಲ. ಸೊ ಪಾಸ್ಟ್ ಬಂದು ಕನ್ಸಲ್ ಹೇಳ್ತಾರೆ ನಿಮಗೆ? ನಮ್ಗೆ ಹೇಳಿದ್ರು ಬ್ರದರ್. ನೀವು ನನಗೆ ಯಾವ ಥರ ಹೇಳಿದ್ದೀರಾ ಅರ್ಕೆ ಮಾಡಲ್ಲ? ನಾನು ಹೇಳಿಲ್ಲ, ಐ ಡೋಂಟ್ ನೋ ಯು. ಆದರೆ ನಾವು ಅರ್ಕೆ ಇದ್ದು ನಮ್ಮ ಮನಸ್ಸಲ್ಲಿ ಇತ್ತು, ಬೇರೆ ಚರ್ಚ್ಗೆ ಮಾಡಿದ್ವಿ. ಓಕೆ. ಆದರೆ ಇಲ್ಲಿ ಮಾಡಿರೋದು ನೀವು ಬಂದು ನನ್ನ ಕನ್ಸಲ್ ಕಾಣಿಸ್ಕೊಂಡು ಈ ಥರ ನೀವು ಅರ್ಕೆ ತೀರಿಸಿಲ್ಲ ಅಂದರೆ ಆಗ ನನ್ನ ಕ್ರಾಶ್ ಆಯಿತು. ನನಗೆ ನೆನಪು ಬಂತು ಹಂಗೆ ಒಂದೇ ವಾರದಲ್ಲಿ ಸಡನ್ ಆಗಿ ರೆಡಿ ಮಾಡಿ ಈ ವಾರದಲ್ಲಿ ತಗೊಂಡು 56 kg ಕಾಯಿನ್ಸ್ ತೊಗೊಂಬಂದಿದ್ದೀರಾ? ತಂದಿದ್ದೀರಿ. 53 kg. 53 kg ಎತ್ತಕ್ಕಾಗತ್ತಾ? ಬಾದ ಆಗಲ್ಲ, ಅವ್ನ ಕೈ ಅವ್ನ ಕೈಲಿ ಆಗೋದಿಲ್ಲ. ಕರ್ತನಿಗೆ ಕೊಡತಕ್ಕಂಥ ಸಲ್ಲತಕ್ಕ ಮಹಿಮೇನ ಯಾವಾಗ ನಾವು ಸಲ್ಲಿಸಿ ಕೊಟ್ಬಿಡ್ತೇವೆ. ಕುಟುಂಬದಲ್ಲಿ ಇಷ್ಟೊಂದು ಬದಲಾವಣೆ, 30 ವರ್ಷದಿಂದ ಆಗದಿರೋ ಕೆಲಸಗಳೆಲ್ಲ 3 ವಾರದಲ್ಲಿ ಕರ್ತನ ಕೆಲಸ ಮಾಡಿ ಮುಗಿಸ್ತಾನೆ. ಈಗ ದುಡ್ಡಿಗೂ ಏನು ತೊಂದರೆ ಇಲ್ಲ, ಕೆಲಸ ಕಾರ್ಯಕ್ಕೂ ತೊಂದರೆ ಇಲ್ಲ, ಕೆಲಸಕ್ಕೂ ಎಲ್ಲ ಚೆನ್ನಾಗಿದೆ. ಎಲ್ಲದಕ್ಕೂ ಅವ್ರ ಕೇಳಿ ಕೊಡಿ. ತುಂಬಾನೇ ಕುಡಿತಾ ಇದ್ರು. ಎಷ್ಟು ಲೀಟ್ರು? ಮನೆಗೆ ಬಂದ್ರೆ ಏನಕ್ಕೆ ಬರ್ತಾರೋ ಅನ್ಸ್ಬಿಡ್ತಾ ಇತ್ತು. ಇಲ್ಲಿ ಒಂದು ವಾರ ಕರ್ಕೊಂಡು ಬಂದೆ, ಎರಡನೇ ವಾರದಲ್ಲಿ ಬಿಟ್ಬಿಟ್ರು. ಒಂದೇ ವಾರದಲ್ಲಿ ಬಂದವರು ಎಷ್ಟು ವರ್ಷ ಕುಡಿತಿದ್ರು? ಒಂದು 20-25 ವರ್ಷ. ನಿಮ್ಮ ಮದುವೆ ಮುಂಚೆಯಿಂದ ಕುಡಿತಿದ್ದಾರೆ? 20 ವರ್ಷದಿಂದ ಕುಡಿತಿದ್ರು. ಓಕೆ. ಇಲ್ಲಿ ಬಂದು ಒಂದೇ ವಾರ? ಒಂದೇ ವಾರ, ಎರಡನೇ ವಾರದಲ್ಲಿ ಬಿಟ್ಬಿಟ್ರು. ಎಂತಾದ್ರೆ ರೀ ಇದು. ಸೊ ಯಾವುದು ರಿಹಾಬಿಲಿಟೇಷನ್ ಅದಕ್ಕೆ ಯಾವ ಸೆಂಟ್ರಿಗೆ ನೀವು ಹೋಗಲಿಲ್ಲ? ಇಲ್ಲಿ ಓಡೋಕೆ ಅಷ್ಟೇ, ಬರೀ ಏನಿಲ್ಲ, ನಮ್ಗೆ ಏನೂ ಆಗಿಲ್ಲ. ಇಲ್ಲಿ ಬಂದ್ರೆ ಒಂದು ಮೊದಲನೇ ವಾರ ಎರಡನೇ ವಾರದಲ್ಲಿ ಎಲ್ಲ ಕ್ಲೋಸ್. ನಮ್ಗೆ ಈಗ 4 ಜನ ಮನೇಲಿ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಿದ್ವಿ. ಕರ್ತನ ವಾಕ್ಯ ನೋಡ್ರಿ ಎಷ್ಟು ಪ್ರಬಲವಾಗಿದೆ ನೋಡಿ. ಚರ್ಚಲ್ಲಿ ಏನಾಗಿತ್ತು ಮನೆಯೊಳಗೆ ಸಮಸ್ಯೆಗಳೆಲ್ಲ? ಕುಡ್ದ್ಬಿಟ್ಟು ಬಂದ್ರೆ ಫುಲ್ ನರಕ, ಏನಕ್ಕೆ ಈ ಮನುಷ್ಯ ಏನಕ್ಕೆ ಬರ್ತಾರೋ ಅನ್ಸ್ಬಿಡ್ತಾ ಇತ್ತು. ಆ ಥರ ಆಗ್ತಾ ಇತ್ತು. ನನಗೆ ಕಾಲು ಎಡಗಾಲಲ್ಲಿ ಮಂಡಿ ಹಾಕಕ್ಕೆ ಆಗ್ತಾ ಇರಲಿಲ್ಲ. ಯೇಸು ರಕ್ತಕ್ಕೆ ಜಯ ಅಂತ 8,000 ಸತಿ ಬರೆದಿದ್ದೀನಿ. 8,000 ಸತಿ ನೀವು ಬರೆದಿದ್ದೀರಾ? 8,000 ಸತಿ ಬರೆದಿದ್ದೀನಿ. ನನಗೆಲ್ಲ ಇವಾಗ ಮಂಡಿ ಹಾಕಕ್ಕೆ ಎಲ್ಲ ಆಗ್ತಾ ಇತ್ತು. ಏನು ಅನಾರೋಗ್ಯ? ಸೊ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತೀರಾ? ಕಂಪ್ಲೀಟ್ ಹೀಲಿಂಗ್ ಆಗಿದೆ. ಫುಲ್ಲು ಸೀರೆ ಸಾಕ, ಏನು ತಿಂದ್ರು ಹೊಟ್ಟೆ ಇಲ್ಲಿ ಹೊಟ್ಟೆಗೆ ಸೇರುತ್ತಾನೆ ಎಲ್ಲ. ಫುಲ್ಲು ವಾಮಿಟ್ಟು ಹೊಟ್ಟೆ ನೋವು. ಬಂಗಾರಪೇಟೆ ಹಾಸ್ಪಿಟ್ಲಿಗೆ ಹೋದ್ವಿ. ಕೋಲಾರದಲ್ಲಿ 15 ದಿವಸ ಅಡ್ಮಿಟ್ ಆಗಿದ್ವಿ. ಏನು ವಾಸಿಯಾಗಿಲ್ಲ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್. ಬಟ್ ಏನು ತೊಂದರೆ ಆಗಿದೆ ಅಂತ ಹೇಳೋರೇ ಇದ್ದಿಲ್ಲ. ಆಮೇಲೆ ಒಂದು ದಿವಸ ಇವ್ರು ಹೇಳಿದರು, ನನ್ನ ತಮ್ಮ ಹೆಂಡತಿ, ಯೂಟ್ಯೂಬಲ್ಲಿ ನೋಡ್ರಿ, ನೋಡಿಬಿಟ್ಟು ಪ್ರೇಯರ್ ಮಾಡಿ ಚಿಕ್ಕಮ್ಮ ಅಂತ. ನಾನು ಪ್ರೇಯರ್ ಮಾಡಿಕೊಂಡೆ. ನನ್ನ ಕೈಲಲ್ಲಿ ಮೆಟ್ಲತ್ತೆ ಹೋಗೋಕ್ಕಾಗುತ್ತಾ ಅಂಥ ಫಾಸ್ಟ್ ನನ್ನ ಕಣ್ಣಲ್ಲಿ ನೋಡೋಕ್ಕಾಗುತ್ತಾ ಅಂತ ತುಂಬಾ ಎತ್ಕೊಂಡು ಪ್ರೇಯರ್ ಮಾಡಿದೆ. ಅದೇ ವಾರದಲ್ಲಿ ಅವರು ಕರ್ಕೊಂಡು ಹೆಂಗೋ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಬಂದ್ರು. ಅಲ್ಲಿ ಮೆಟ್ಲತ್ತಕ್ಕೆ ಆಗಿಲ್ಲ. ಈಸಪ್ಪ ನಿನ್ನ ಜೊತೆಯಲ್ಲಿದ್ರೆ ನಾನು ನಿನ್ನ ಆಲದೇರಿಗೆ ಬರ್ತೀನಿ ಅಂತ ತುಂಬಾ ಬೇಡ್ಕೊಂಡೆ. ಕೆಳಗಡೆ ಒಂದು ಮೆಟ್ಲಿಂದಲೇ ಅತ್ತೆ ಫುಲ್ ಇಲ್ಲಿ ಬಂದು ಕುತ್ಕೋಬಿಟ್ಟೆ. ನಾನು ನನ್ನ ಹೆಂಗ ಹತ್ತಿದ್ದಂತ ನನಗೆ ಗೊತ್ತಿಲ್ಲ, ಮೆಟ್ಲು ಹೆಂಗ ಹತ್ತು ಬಂದೆ ಅಂತ. ಇಲ್ಲಿಗೆ ಬಂದ್ಮೇಲೆ ನನ್ನ ತುಂಬ ನನ್ನ ಮನೆ ಇಲ್ಲಿ ಎಲ್ಲ ಕಷ್ಟಗಳಾಯಿತು. ಬ್ರದರ್ ಇಲ್ಲಿ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದರು. ನನಗೆ ಸುಸ್ತಿ ಇಲ್ಲೋಯ್ತು, ನನಗೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಒಂದು ದೊಡ್ಡ ಅದ್ಭುತ, ದೇವರ ಆಶೀರ್ವಾದ ನನ್ನನ್ನು ಮುಟ್ಟದಂಗೆ ಆಯಿತು. ನಾನು ಅಂದ್ಕೊಂಡೆ ನನ್ನ ಜೀವನದಲ್ಲಿ ಅಷ್ಟು ನೋಡ್ತೀನೋ ಇಲ್ವೋ, ಅವ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾರ, ಇಷ್ಟ ಆಗುತ್ತಾ ಇಲ್ಲ ಅಂದ್ಕೊಂಡಿದ್ದೆ. ದೇವರು ಆಶೀರ್ವಾದ ಮಾಡಿದರು. ಬ್ರದರ್ಗೆ ತುಂಬ ತುಂಬ ನಾನು ಏನು ಹೇಳಬೇಕು ಅಂತ ಅರ್ಥ ಆಗಿಲ್ಲ. ಅವ್ರ ಪಾದಕ್ಕೆ ನಾನು ಶರಣಾಗ್ತಾ ಇದ್ದೀನಿ. ಮತ್ತೆ ಇಲ್ಲಿ ಅವ್ರು ಪ್ರಾರ್ಥನೆ ಮಾಡಿದ್ಮೇಲೆ ಅದೇ ಭಾನುವಾರ ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡೋದೆ. ಸೋಮವಾರ ಹಂಗೆ ಹೋಗಿ ಹಾಸ್ಪಿಟ್ಲಲ್ಲಿ ಹೋದರೆ ಮಂಗಳವಾರ ನಿನಗೆ ಆಪ್ರೇಷನ್ ಮಾಡ್ತೀನಿ ಅಂತೇಳಿದರು. 3-4 ಕಡೆ ಆಪ್ರೇಷನ್ ಆಗೋದೇ ಇಲ್ಲ ಅಂತೇಳಿದರು, ಗರ್ಭಕೋಶಕ್ಕೆ ತೊಂದರೆ ಆಗಿದೆ ಅಂತ. ಆಪ್ರೇಷನ್ನೇ ಆಗಲ್ಲ ಇದ್ರು. ಇಲ್ಲಿ ಬ್ರದರ್ ಹತ್ರ ಬಂದು ನಾನು ಪ್ರೇಯರ್ ಮಾಡ್ಕೊಂಡು ಹೋದ್ಮೇಲೆ
ಸೋಮರ ಹಾಸ್ಪಿಟಲ್ಗೆ ಹೋದರೆ ಮಂಗಳವಾರನೇ ನನಗೆ ಆಪರೇಷನ್ ಆಯಿತು. ಆಪರೇಷನ್ ಆದಮೇಲೆ ಒಂದು ಸೆಕೆಂಡು ನನಗೆ ಆಪರೇಷನ್ ರೂಮಲ್ಲೇ ಇಟ್ಕೊಂಡಿಲ್ಲ, ಹಂಗೇನೆ ವಾರ್ಡ್ ಕರ್ಕೊಂಡು ಬಂದಾಗ್ಬಿಟ್ರು. ಅಲ್ಲಿ ನಾನು ಕೀರ್ತನೆಗಳು ತೆಗೆದು ನಾನು 91 ನನ್ನ ಮಗಳಿಗೆ ಹೇಳಿದೆ, ನನ್ನ ಕೀರ್ತನೆಗಳು 91 ಓದಮ್ಮ ಓದಮ್ಮ ಅಂತ. ನನಗೆ ಅದು ಓದ್ತಾ 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 ನನ್ನ ನೋವು ಎಲ್ಲೋಯ್ತು, ಅದು ವಾಕ್ಯ ಕೇಳಿಸ್ಕೊಳ್ತೇನೆ. ಹುಟ್ಟಿದ ದಿನದಿಂದ 4 ತಿಂಗಳಿಂದ ಇದುವರೆಗೆ ಅನಾರೋಗ್ಯ ಕಂಡಂಥ ಕುಟುಂಬ ಈ ಮಗನ ಮೇಲೆ, ಈ ಮಗನಿಗೋಸ್ಕರ ಅಪ್ಪ ಇವನು ಎಷ್ಟು ತೂಕದಲ್ಲಿ ಬರ್ತಾನೋ ಅಷ್ಟು ತೂಕಕ್ಕೆ ಸರಿಯಾಗಿ ತೂಗಿ ಅಪ್ಪ ನಾಣ್ಯಗಳನ್ನ ಕರ್ತನಿಗೆ ಕೊಡ್ತೇನೆ ಅಂತೇಳಿ 53 kg ಅಪ್ಪ ಈ ನಾಣ್ಯಗಳನ್ನ ದೇವ್ರ ಸನ್ನಿಧಾನದಲ್ಲಿ ತಂದಿದಾರಪ್ಪ. ಈ ಮಗನ ತೂಕ ಎಷ್ಟಿದೆ ಅಷ್ಟರ ಮಟ್ಟಿಗೆ ಅಪ್ಪ ದೇವ್ರ ಸನ್ನಿಧಾನದಲ್ಲಿ ತಂದಿರುವಂತ ಈ ನಾಣ್ಯಗಳನ್ನ ಆಶೀರ್ವಾದ ಮಾಡಪ್ಪ. ಇವರ ಮಕ್ಕಳ ಕಾಣಿಕೆ ಅಪ್ಪ ಅರಿಕೆಯನ್ನು ಸ್ವೀಕಾರ ಮಾಡು ಅಪ್ಪ. ಇವರು ಏನು ಅರಿಕೆ ಮಾಡಿದ್ರು ನಮಗೆ ಗೊತ್ತಿಲ್ಲಪ್ಪ, ಆದ್ರೆ ಕನಸಿನಲ್ಲಿ ಈ ತಂದೆಯ ಹೃದಯದಲ್ಲಿ ಹೋಗಿ ಇವರ ಜೊತೆ ನೀ ಮಾತಾಡಿರೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. 22 ಕಾಲ ಕುಡಿತ ಚಡ್ಡದಲ್ಲಿ ನರಕವಾಗಿದ್ದ ಕುಟುಂಬ ಇವತ್ತು ಸ್ವರ್ಗಮಯವಾಗಿರೋದಕ್ಕಾಗಿ ಯೇಸು ನಾಮದಲ್ಲಿ ಚಪ್ಪಾಳಿ ನಮಗೆ ನಿನಗೆ ಮೈವೆ ಬಡಿಸ್ತೀಯಪ್ಪ. ಹಾಲೆಲೂಯಾ, ಆಶೀರ್ವಾದ ಮಾಡಪ್ಪ, ಈ ರಾಣಿಗಳನ್ನ ಬ್ಲೆಸ್ ಮಾಡು ಕರ್ತನ ರಾಜ್ಯಕ್ಕೆ ಅಪ್ಪ. ಇದು ತಂದಿಟ್ಟಿದಾರಪ್ಪ ಈ ರಾಣಿಗಳ ಮೇಲೆ ನಿಮ್ಮ ಆಶೀರ್ವಾದ ಸುರಿಸ್ತಾ ಇದ್ದಾನೆ ತಂದೆ ಕುಮಾರ ಪೈತಾತ್ಮ ನಾಮದಲ್ಲಿ. ಇದನ್ನು ಆಶೀರ್ವಾದ ಮಾಡಿ ಬಲಪಡಿಸಪ್ಪ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಇವರ ಆರೈಕೆ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. ಯೇಸು ಕ್ರಿಸ್ತರ ಸಿಂಹಾಸನಕ್ಕೆ ಎಂತ ಅಮೇಝಿಂಗ್ ನೋಡಿದ್ರಿ, ಇವರೇನು ಅರಿಕೆ ಮಾಡಿದ ನಮಗೆ ಗೊತ್ತಿಲ್ಲ, 30 ಓದ ಸಮಯ ಆಗಿಲ್ಲ, ಆದರೆ 3 ಕರ್ತನು 3 ವಾರದಲ್ಲಿ ಎಲ್ಲ ಚೇಂಜ್. ನಾನು ಯಾಕೆ ಹೇಳ್ತೀನಿ ಅಂದರೆ ದೇವರು ಯಾಕೆ ಹೇಳುತ್ತೆ 38 ಬೆತಸ್ತಕೊಳದಲ್ಲಿದ್ದವನ ದೇವರು 3 ಎಬ್ಬಿಸ್ಬಿಟ್ರಿ ಅವನ್ನ, ಹೋಗ ಮನೆಗೆ ನಿನ್ನ ಹಾಸಿಗೆ ಹೊತ್ಕೊಂಡು ಮನೆಗೆ ನಡಿ ಅಂದ್ಬಿಟ್ರು. ಇದೇ ಇವತ್ತು ಈ ಸಭೆಯಲ್ಲಿ ಕೊಡತಕ್ಕಂಥ ಆಶೀರ್ವಾದ. ಯಾರು ಯಾವ ಸ್ಥಿತಿಯಲ್ಲಿದ್ರು ಕೂಡ ನಿಮ್ಮ ಸ್ಥಿತಿಗಳನ್ನ ಏಸಪ್ಪ ಬದಲಾಯಿಸ್ತಾರೆ, ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಆಗತ್ತೆ. ಇವತ್ತೇನು ಅರಿಕೆಗಳು ಮಾಡಿದ್ದೀರಾ ಅದನ್ನು ಪೆಂಡಿಂಗ್ ಇಡಬೇಡಿ, ಪೆಂಡಿಂಗ್ ಇಟ್ಟಷ್ಟು ನಿಮಗೆ ಎಂಡಿಂಗ್ ಆಗ್ತಾ ಹೋಗುತ್ತೆ. ಪೆಂಡಿಂಗ್ನ ನೆನೆಸಿ ಅದನ್ನು ಕೇರ್ ಮಾಡಿ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಇವ್ರದ್ದು ಒಂದು ಸಾಕ್ಷಿ, ನಿಮ್ಮ ಮನಸ್ಸುಗಳಲ್ಲಿ ಟಿವಿಲಿ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನಿಮಗೊಂದು ಮನವರಿಕೆ ಮಾಡ್ತಾ ಇದ್ದವರು, ಇವರು ಸ್ವಲ್ಪ ವಿಷಯದಲ್ಲಿ ನಂಬಿಕೆಸ್ತಾರಾದವ್ರನ್ನ ದೇವ್ರ ಇವರನ್ನ ಉನ್ನತವಾದ ದೊಡ್ಡ ಕಾರ್ಯಗಳಲ್ಲಿ ಆಶ್ರದ ಮಾಡೋಗೆ ದೇವ್ರು ಸಹಾಯ ಮಾಡ್ತಾರೆ. ಕರ್ತನೆ ನಿಮ್ಮನ್ನ ಆಶ್ರದ ಮಾಡಿ. ಗಾಡ್ ಬ್ಲೆಸ್ ಯು ಸರ್.